ಮಂಗಳೂರು ಉಳ್ಳಾಲ ಮತ್ತು ಕೋಟೆಪುರದಲ್ಲಿ ಅನಧಿಕೃತವಾಗಿ ಪಟಾಕಿ ಮಾರಾಟ ಮಾಡಲಾಗ್ತಾ ಇದೆ ಎನ್ನುವಂತಹ ದೂರು ಬಂದಂತಹ ಹಿನ್ನೆಲೆಯಲ್ಲಿ ಪಟಾಕಿ ಸ್ಟಾಲ್ ಅಂಗಡಿಗಳ ವಿರುದ್ಧ ಮಂಗಳೂರು ನಗರ ಪಾಲಿಕೆಯ ಅಧಿಕಾರಿಗಳು ಕಂದಾಯ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ ರಾಜ್ಯ ಹೈಕೋರ್ಟ್ನ ಸೂಚನೆಯ ಅನ್ವಯ ರಾಜ್ಯ ಸರ್ಕಾರವು ಈ ಬಾರಿ ಕೇವಲ ಹಸಿರು ಪಟಾಕಿ ಮಾರಾಟಕ್ಕಷ್ಟೇ ಅವಕಾಶವನ್ನ ನೀಡಿದೆ ಅಲ್ಲದೆ ಜಿಲ್ಲಾಧಿಕಾರಿ ರಾಜೇಂದ್ರ ಅವರು ಕೂಡ ಈ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಹೊರಡಿಸಿದ್ರು ಆದರೆ ಕಾನೂನು ಉಲ್ಲಂಘನೆ ಮಾಡಿ ಹಲವು ಕಡೆಗಳಲ್ಲಿ ಪಟಾಕಿಗಳನ್ನ ಮಾರಾಟ ಮಾಡಲಾಗ್ತಾ ಇತ್ತು ಎಂದು ಹೇಳಲಾಗ್ತಾ ಇದೆ ಅಧಿಕೃತ ವಿತರಕರು ಅಲ್ಲದವರು ಪರವಾನಗಿಯನ್ನ ಪಡೆದುಕೊಳ್ಳದೆ ಪಟಾಕಿ ಅಂಗಡಿಗಳನ್ನ ಇರಿಸಿದ್ದು ಇವುಗಳ ವಿರುದ್ಧ ಅಧಿಕಾರಿಗಳು ತಪಾಸಣೆಯನ್ನ ನಡೆಸಿದ್ದಾರೆ ಈ ಸಂದರ್ಭದಲ್ಲೂ ಕರ್ನಾಟಕ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮಂಗಳೂರಿದರ ಇದರ ಪರಿಸರ ಇಲಾಖೆಯ ಅಧಿಕಾರಿ ಡಾಕ್ಟರ್ ಮಂಜು ರಾಜಣ್ಣ ಝೋನಲ್ ಕಮಿಷನರ್ ಯಶವಂತ್ ಆರೋಗ್ಯಾಧಿಕಾರಿ ಡಾಕ್ಟರ್ ಎಂ ಶೆಟ್ಟಿ ಕಂದಾಯ ಇನ್ಸ್ಪೆಕ್ಟರ್ ಅಕ್ಷತಾ ಪರಿಸರ ಇಂಜಿನಿಯರ್ ರವೀಂದ್ರ ಕೋಟೇಕರ್ ಮುಖ್ಯಾಧಿಕಾರಿ ಪ್ರಭಾಕರ್ ಪೊಲೀಸ್ ಇಲಾಖೆಯ ಅಧಿಕಾರಿಗಳಾದ ಜ್ಞಾನೇಶ್ವರ್ ಪ್ರದೀಪ್ ಕಲಾಶ್ರೀ ಮೊದಲಾದವರು ಇದ್ರು